ನಮಸ್ಕಾರ ಸ್ನೇಹಿತರೆ, ಇಂಥ ಪೌರಾಣಿಕ ಕತೆ ನೀವು ಕೇಳಿದರೆ ಆಶ್ಚರ್ಯ ಪಡುವುದರಲ್ಲಿ ಸಂದೇಹವೇ ಇಲ್ಲ. ಹೌದು, ಒಬ್ಬ ಮಹಾನ್ ಋಷಿ ಭಗವಾನ್ ವಿಷ್ಣುವಿನ ಎದೆಗೆ ಒದ್ದ ಪ್ರಸಂಗ ನಿಮಗೆ ಗೊತ್ತಾ? ಯಾರಾದರೂ ದೇವರ ಎದೆಯ ಮೇಲೆ ತಮ್ಮ ಕಾಲನ್ನು ಇಡುವಷ್ಟು ಶಕ್ತಿ ಇದೆಯಾ? ಈ ಘಟನೆ ಹಿಂದೆ ಒಂದು ರಹಸ್ಯಮಯ ಕಥೆ ಇದೆ. ಈ ಘಟನೆ ನಡೆದಿದ್ದು ಯಾಕೆ, ಯಾವ ಕಾರಣಕ್ಕಾಗಿ ಆ ಋಷಿ ವಿಷ್ಣುವಿನ ಎದೆಯ ಮೇಲೆ ಕಾಲು ಇಡುವ ಧೈರ್ಯ ಮಾಡಿದ್ದರು, ಈ ಎಲ್ಲ ವಿಷಯಗಳನ್ನ, ಈ ನಿಗೂಢ ಕಥೆಯನ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಫೋಕಸ್ ಕನ್ನಡ ಚಾನೆಲ್ನಲ್ಲಿ ಹಲವಾರು ಪೌರಾಣಿಕ ಕಥೆಗಳ ಬಗ್ಗೆ ಹಾಗೂ ಇತಿಹಾಸದ ಬಗ್ಗೆ ಇಂಟ್ರೆಸ್ಟಿಂಗ್ ಇರುವಂತಹ ವಿಡಿಯೋಗಳು ತುಂಬಾ ಇವೆ. ಒಂದು ವೇಳೆ ನೀವು ಅವುಗಳನ್ನು ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ನಂತರ ಅವುಗಳನ್ನು ನೋಡಿ. ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿರುತ್ತೇನೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಈ ತ್ರಿಮೂರ್ತಿಗಳಿಗೆ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಸ್ಥಾನವಿದೆ. ಬ್ರಹ್ಮ ಸೃಷ್ಟಿಯ ರಚನೆಕಾರನಾದರೆ ವಿಷ್ಣು ಸೃಷ್ಟಿಯ ಸಂರಕ್ಷಕ ಹಾಗೂ ಶಿವನು ಸೃಷ್ಟಿಯ ವಿನಾಶಕ ಎಂದು ಕರೆಯುತ್ತಾರೆ. ಹಾಗಾದರೆ ಈ ತ್ರಿಮೂರ್ತಿಗಳಲ್ಲಿ ಅತಿ ಶ್ರೇಷ್ಠರು ಯಾರು ಎಂಬುವ ಪ್ರಶ್ನೆ ಆದಿಕಾಲದಿಂದಲೂ ಎಲ್ಲರನ್ನೂ ಕಾಡುತ್ತಾ ಇತ್ತು, ಕಾಡುತ್ತಾನೇ ಇದೆ. ಇದೇ ಕಾರಣ ಕಲಿಯುಗದ ಆರಂಭದಲ್ಲಿ ಹಲವಾರು ಋಷಿಗಳು ಯಜ್ಞವನ್ನು ಮಾಡಲು ಮುಂದಾಗುತ್ತಾರೆ. ಆ ಯಾಗ ನಡೆಯುವ ಸಂದರ್ಭದಲ್ಲಿ ದೇವರ್ಷಿಯಾದ ನಾರದರು ಅಲ್ಲಿಗೆ ಆಗಮಿಸಿ ಋಷಿಗಳನ್ನು ನೋಡಿ, ಈ ಉತ್ತಮವಾದ ಯಜ್ಞವನ್ನು ಯಾವ ಉದ್ದೇಶದಿಂದ ಮಾಡುತ್ತಿರುವಿರಿ? ಈ ಯಜ್ಞ ಯಾವ ದೇವರಿಗೆ ಸಲ್ಲುತ್ತದೆ? ಈ ಯಜ್ಞದ ಫಲವನ್ನು ಯಾವ ಸರ್ವೋತ್ತಮ ದೇವತೆಗೆ ಅರ್ಪಿಸುತ್ತೀರಿ? ಶ್ರೀಹರಿಗೋ, ಬ್ರಹ್ಮನಿಗೋ ಅಥವಾ ಶಂಕರನಿಗೋ ಎಂದು ಕೇಳುತ್ತಾರೆ. ಸಕಲ ಮುನಿಗಳು ಇದರ ಬಗ್ಗೆ ಚರ್ಚೆ ಮಾಡಲು ಮುಂದಾಗುತ್ತಾರೆ. ಹೌದು, ಈ ಯಜ್ಞ ಯಾರಿಗೆ ಅರ್ಪಿಸಬೇಕು ಅಂತ ವಿಚಾರಿಸಿ ಕೊನೆಗೆ ಸಾಧ್ಯವಾಗದೆ ಋಷಿಗಳ ಸಮೂಹದಲ್ಲಿ ಶ್ರೇಷ್ಠ ಋಷಿಗಳಾದಂತಹ ಮೃಗ ಮಹರ್ಷಿಗಳಿಗೆ ಬಂದು, ಸ್ವಾಮಿ ಮೃಗಮುನಿಗಳೇ, ದೇವತೆಗಳಲ್ಲಿ ಉತ್ತಮನಾದ ಪರಮ ಪುರುಷನು ಯಾರೆಂದು ತಿಳಿಯಲು ನೀವೇ ಉತ್ತಮ ವ್ಯಕ್ತಿ ಎಂದು ಹೇಳುತ್ತಾರೆ. ಹಾಗೂ ಆ ಕಾರ್ಯವನ್ನು ಯಶಸ್ವಿಗೊಳಿಸಲು ಎಲ್ಲರೂ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾರೆ. ಆಗ ಮೃಗಮುನಿಗಳು ಅವರ ಕೋರಿಕೆಯನ್ನು ಮನ್ನಿಸಿ ಸರ್ವೋತ್ತಮ ದೇವತೆ ಯಾರೆಂದು ತಿಳಿಯಲು ಕಮಲ ಮಂದಿರನಾದ ಸತ್ಯಲೋಕದಲ್ಲಿ ಸರಸ್ವತಿ ಸಮೇತನಾಗಿರುವ ಬ್ರಹ್ಮದೇವನ ಬಳಿ ಮೊದಲು ಹೋಗುತ್ತಾರೆ. ಆ ಸಮಯದಲ್ಲಿ ನಾಲ್ಕು ಮುಖಗಳಿಂದ ಬ್ರಹ್ಮದೇವರು ವೇದ ಘೋಷಣೆಯನ್ನು ಮಾಡುತ್ತಾ ಇರುತ್ತಾರೆ. ಆಗ ಮೃಗ ಮಹರ್ಷಿಗಳು ಬ್ರಹ್ಮನ ಕುರಿತು ನಮಸ್ಕರಿಸುತ್ತಾರೆ. ಬ್ರಹ್ಮದೇವರು ಮೃಗ ಮಹರ್ಷಿಗಳ ಕಡೆ ಗಮನವೇ ಕೊಡುವುದಿಲ್ಲ, ನೋಡಿದರೂ ಮಾತನಾಡದೆ ಸುಮ್ಮನೆ ಮೌನವಾಗುತ್ತಾರೆ. ಅವರ ಸಂಪೂರ್ಣ ಗಮನ ಅವರ ಮಂತ್ರಪಾಠ ಹಾಗೂ ಅವರ ಸುಂದರ ಹೆಂಡತಿ ಸರಸ್ವತಿಯ ಮೇಲಿತ್ತು. ಇದನ್ನು ಕಂಡ ಮೃಗ ಮುನಿಗಳು, ಬ್ರಹ್ಮದೇವನು ಸ್ವಲ್ಪ ಅಜ್ಞಾನವುಳ್ಳವನಾಗಿದ್ದಾನೆ, ಆದ್ದರಿಂದ ಇವನು ಸರ್ವೋತ್ತಮ ದೇವತ ಅಲ್ಲವೆಂದು ತಿಳಿದು ಇದನ್ನು ಕಂಡು ಮೃಗ ಮಹರ್ಷಿಗಳಿಗೆ ತುಂಬಾನೇ ಕೋಪ ಬರುತ್ತದೆ. ಬ್ರಹ್ಮದೇವನು ಸ್ವಲ್ಪ ಅಜ್ಞಾನವುಳ್ಳವನಾಗಿದ್ದಾನೆ, ಆದ್ದರಿಂದ ಇವನು ಸರ್ವೋತ್ತಮ ದೇವತೆ ಅಲ್ಲ ಎಂದು ಹೇಳುತ್ತಾರೆ. ಹಾಗೆಯೇ ಕಲಿಯುಗದಲ್ಲಿ ಅವರ ಪೂಜೆ ಆಗದಿರಲಿ ಎಂದು ಶಾಪ ಕೊಡುತ್ತಾರೆ. ಹೀಗೆ ಬ್ರಹ್ಮನಿಗೆ ಶಾಪ ಕೊಟ್ಟು ಮುಂದೆ ಅವರು ಕೈಲಾಸ ಪರ್ವತಕ್ಕೆ ತಮ್ಮ ಪ್ರಯಾಣವನ್ನು ಬೆಳೆಸುತ್ತಾರೆ. ಮೃಗ ಮಹರ್ಷಿಗಳು ಸತ್ಯಲೋಕದಿಂದ ಕೈಲಾಸ ಪರ್ವತಕ್ಕೆ ಹೋದಾಗ ಅಲ್ಲಿ ರುದ್ರದೇವರು ಅಂದರೆ ಶಂಕರನು ತಮ್ಮ ಪತ್ನಿಯಾದಂತಹ ಪಾರ್ವತಿಯೊಂದಿಗೆ ಏಕಾಂತದಲ್ಲಿದ್ದರು. ಅಲ್ಲಿಯೂ ಸಹ ರುದ್ರದೇವರು ಮೃಗ ಮಹರ್ಷಿಗಳು ಬಂದಿರುವ ವಿಷಯ ಮೊದಲೇ ಗೊತ್ತಿತ್ತು. ಅವರು ಬೇಕು ಅಂತಲೇ ಶ್ರೀಹರಿಯು ಉತ್ತಮನೆಂದು ಸಾಬೀತುಪಡಿಸಲು, ಅಂದರೆ ವಿಷ್ಣುವು ಸರ್ವೋತ್ತಮನೆಂದು ಸಾಬೀತುಪಡಿಸಲು ಮೃಗ ಮಹರ್ಷಿಗಳು ಬಂದಿದ್ದನ್ನು ನೋಡಿಯೂ ನೋಡದಂತೆ ನಟಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸದೆ ಸುಮ್ಮನೆ ಇರುತ್ತಾರೆ. ಆಗ ಪಾರ್ವತಿ ದೇವಿಯು ಋಷಿಗಳ ಆಗಮವನ್ನು ಹೇಳಿದಾಗ ತಮ್ಮ ಪತ್ನಿಯೊಡನೆ ಇರುವ ಸಮಯದಲ್ಲಿ ತಮ್ಮ ಏಕಾಂತಕ್ಕೆ ಭಂಗ ತಂದಿದ್ದರೆಂದು ಋಷಿಗಳಿಗೆ ತಮ್ಮ ತ್ರಿಶೂಲದಿಂದ ಸಂಹರಿಸಲು ಹೋದಂತೆ ನಟಿಸುತ್ತಾರೆ. ಆಗ ಮೃಗ ಋಷಿಗಳು ಕೋಪದಿಂದ, ಭೋಗಸ್ಥರಾದ ನಿಮಗೆ ಇನ್ನು ಮುಂದೆ ಭೂಲೋಕದಲ್ಲಿ ನಿಮ್ಮ ಮೂರ್ತಿಯನ್ನು ಪೂಜಿಸದೆ ಕೇವಲ ಲಿಂಗವನ್ನು ಪೂಜಿಸಲಿ ಎಂದು ಶಾಪ ಕೊಡುತ್ತಾರೆ. ಅವರು ಕೊಟ್ಟ ಶಾಪವನ್ನು ತೆಗೆದುಕೊಂಡ ಪರಮಾತ್ಮರು ನಕ್ಕು ಅದನ್ನು ಸ್ವೀಕರಿಸುತ್ತಾರೆ.
ಮುಂದೆ ಭೃಗ ಮಹರ್ಷಿಗಳು ಸಿಟ್ಟಿನಿಂದ ವೈಕುಂಠ ಲೋಕಕ್ಕೆ ಪ್ರಯಾಣ ಬಳಸುತ್ತಾರೆ. ಭೃಗ ಮಹರ್ಷಿಗಳು ವೈಕುಂಠಕ್ಕೆ ಬಂದಾಗ ಅಲ್ಲಿ ಶ್ರೀಮನ್ನಾರಾಯಣರು ಶೇಷ ಮಂಚದಲ್ಲಿ ನಿದ್ರಾವಸ್ಥೆಯಲ್ಲಿ ಇರುತ್ತಾರೆ. ಇದನ್ನು ಕಂಡು ಭೃಗ ಮಹರ್ಷಿಗಳು ಪರಮ ಕೋಪದಿಂದ ತಾವು ಬಂದರೂ ಕೂಡ ಅವರನ್ನು ಅಲಕ್ಷಿಸಿದ್ದಕ್ಕೆ ಭೃಗ ಮಹರ್ಷಿಗಳಿಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಆಗ ಭೃಗ ಮಹರ್ಷಿಗಳಿಗೆ ತಮಗೆ ಮೂರು ಲೋಕದಲ್ಲಿ ಆದಂತಹ ಅಪಮಾನವನ್ನು ಕಂಡು ಎಲ್ಲಿಲ್ಲದ ಸಿಟ್ಟು ಬರುತ್ತದೆ. ಇದೇ ಕಾರಣ ಭೃಗ ಮಹರ್ಷಿಗಳು ಕೋಪದಿಂದ ವಿಷ್ಣುವಿನ ಎದೆಗೆ ಒದೆಯುತ್ತಾರೆ. ಆಗ ವಿಷ್ಣುವು ಎಚ್ಚೆತ್ತುಕೊಳ್ಳುತ್ತಾರೆ. ಆಗ ವಿಷ್ಣುವು ತಮ್ಮ ಕಠಿಣವಾದ ಎದೆಗೆ ಅಂದರೆ ವಜ್ರದಿಂದ ಇರುವ ಎದೆಗೆ ಒದ್ದ ಕಾರಣ ಎಲ್ಲಿ ಭೃಗ ಮಹರ್ಷಿಗಳ ಪಾದಕ್ಕೆ ನೋವಾಗಿದೆ ಎಂದು ಅವರ ಪಾದಗಳನ್ನು ಹಿಡಿದು ನೋವಿನ ಬಗ್ಗೆ ವಿಚಾರ ಮಾಡುತ್ತಾರೆ. ವಿಷ್ಣುವಿಗೆ ತಮ್ಮ ಎದೆಗೆ ಒದ್ದಂತಹ ಅಪಮಾನ ಇರಲಿಲ್ಲ. ಬದಲಾಗಿ ವಿಷ್ಣುವಿಗೆ ಭೃಗ ಮಹರ್ಷಿಗಳ ಪಾದದ ಬಗ್ಗೆ ಕಾಳಜಿ ಇತ್ತು. ಯಾಕಂದರೆ ವಿಷ್ಣುವಿನ ಎದೆ ವಜ್ರದ ಹಾಗೆ ಗಟ್ಟಿಮುಟ್ಟಾಗಿತ್ತು. ಭೃಗ ಮಹರ್ಷಿಗಳ ಪಾದ ತುಂಬಾ ಮೃದುವಾಗಿತ್ತು. ಎಲ್ಲಿ ಅವರಿಗೆ ನೋವು ಆಗಿದೆ ಎಂದು ಅವರ ಪಾದದ ಬಗ್ಗೆ ವಿಚಾರ ಮಾಡಿದಾಗ ಭೃಗ ಮಹರ್ಷಿಗಳಿಗೆ ಅವರಿಗೆ ಆದಂತಹ ಅಪಮಾನ ಸಂಪೂರ್ಣವಾಗಿ ಮರೆಯುತ್ತಾರೆ. ವಿಷ್ಣುವಿನ ಆ ಗುಣವನ್ನು ಮೆಚ್ಚುತ್ತಾರೆ ಹಾಗೂ ಅವರು ಬಂದಂತಹ ವಿಷಯವನ್ನು ಹೇಳುತ್ತಾರೆ. ಆಗ ಶ್ರೀಮನ್ನಾರಾಯಣ ವಿಷ್ಣು ನಕ್ಕು, ಭೃಗ ಮಹರ್ಷಿಗಳೇ, ಈ ಮೂರು ಲೋಕದಲ್ಲಿ ಅಂದರೆ ನಮ್ಮ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಯಾರು ಚಿಕ್ಕವರು ಅನ್ನುವುದು ನಮಗೆ ಗೊತ್ತಿಲ್ಲ. ಎಲ್ಲರೂ ಶ್ರೇಷ್ಠರೇ, ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಕೆಟ್ಟವರೇ. ಆದರೆ ಅವರವರ ಆಗಿನ ಪರಿಸ್ಥಿತಿ ಅವರನ್ನು ಕೆಟ್ಟವರನ್ನಾಗಿ ಹಾಗೂ ಒಳ್ಳೆಯವರನ್ನಾಗೂ ಮಾಡುತ್ತದೆ. ಯಾರು ಕೆಟ್ಟವರಲ್ಲ, ಯಾರು ಒಳ್ಳೆಯವರಲ್ಲ. ಪರಿಸ್ಥಿತಿ ಕೆಟ್ಟದ್ದನ್ನು ಒಳ್ಳೆಯದನ್ನು ನಿರ್ಧರಿಸುತ್ತದೆ ಎಂದು ಹೇಳುತ್ತಾರೆ. ಸ್ನೇಹಿತರೆ, ಈ ಕಥೆಯಿಂದ ಗೊತ್ತಾಗುವುದು ಇಷ್ಟೇ. ಇದೇ ಕಾರಣ ಈ ಭೂಮಿಯ ಮೇಲೆ ಯಾರು ಕೆಟ್ಟವರು ಯಾರು ಒಳ್ಳೆಯವರನ್ನು ನಿರ್ಧರಿಸುವ ಮೊದಲು ಅವರ ಪರಿಸ್ಥಿತಿಯನ್ನು ನಾವು ಪರೀಕ್ಷೆ ಮಾಡಬೇಕು. ಯಾವ ಪರಿಸ್ಥಿತಿಯಲ್ಲಿ ಅವರು ಕೆಟ್ಟವರಾದರು, ಯಾವ ಪರಿಸ್ಥಿತಿಯಲ್ಲಿ ಅವರು ಒಳ್ಳೆಯವರಾದರು ಅನ್ನುವ ಸಂಪೂರ್ಣ ಮಾಹಿತಿ ನಮಗಿರಬೇಕು. ಯಾವುದಕ್ಕೂ ಮುಂದಾಲೋಚನೆ ಇರಬೇಕು. ದುಡುಕಬೇಡಿ, ದುಡುಕಿ ಯಾರ ಮೇಲೆಯೂ ಪ್ರಹಾರ ಮಾಡಬೇಡಿ. ಇಲ್ಲಿಯೂ ನಡೆದಿದ್ದು ಅದೇ. ಭೃಗ ಮಹರ್ಷಿಗಳು ಏನನ್ನು ಯೋಚಿಸದೆ, ಮುಂದಾಲೋಚನೆ ಮಾಡದೆ, ಅದರ ಪರಿಣಾಮವನ್ನು ಗ್ರಹಿಸದೆ ವಿಷ್ಣುವನ್ನ ಎದೆಗೆ ಒದೆಯಲು ಮುಂದಾಗುತ್ತಾರೆ. ಅದಕ್ಕೆ ಹೇಳುವುದು, ಪರಿಸ್ಥಿತಿಯನ್ನ ನೋಡಿ, ಆಮೇಲೆ ಯಾರು ಹೇಗೆ ಎಂಬುದನ್ನು ನಿರ್ಧರಿಸಿ. ಯಾವುದಕ್ಕೂ ಸಮಯ ಉತ್ತರ ಕೊಡುತ್ತದೆ ಅನ್ನೋದೇ ಈ ಕಥೆಯಿಂದ ನಮಗೆ ಗೊತ್ತಾಗುತ್ತದೆ. ಇಂತಹ ತಪ್ಪುಗಳನ್ನು ನೀವು ಮಾಡದೇ ಇರಲಿ ಎಂದು ನಾವು ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.